92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್. ಬಿ ಜಯಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇವತ್ತು ಕೂಡ ನಮ್ಮ ಜೊತೆ ಸ್ಟುಡಿಯೋಲಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿ ಜಯಶ್ರೀ ಅವರು. ಅಮ್ಮ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಬಂದಿದ್ದೀರಾ. ಈ ಕಾರ್ 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 ಅನುಭವ ಹೆಂಗಾಯ್ತದು? ಇಟ್ ವಾಸ್ ಎ ಸೆನ್ಸೇಷನಲ್ ಹಿಟ್. ಹೌದು, ಅದಕ್ಕೆ ಸಾಕಷ್ಟು ಜನ ತಾಯಿ ಹಾಡಿ ಹಿರಿಯರನ್ನ ತಲುಪಿದವರು ಕಾರ್ ಕಾರ್ ಹಾಡಿ ಮಕ್ಕಳನ್ನ ತಲುಪಿದ್ರಿ ಅಂತಂದ್ರು. ಸತ್ಯ, ಬಹಳ ಒಳ್ಳೆಯ ಅವಾರ್ಡ್ ಅದು ಅಂತ ಅಂದ್ಬಿಟ್ಟು ಅವಾರ್ಡೆ ನಿಜವಾಗ್ಲು ಒಂದು ಥರದಲ್ಲಿ. ಅದು ನನಗೆ ನನಗಿನ್ನ ಚೆನ್ನಾಗಿ ನೆನಪಿದೆ. ನನ್ನ ದೊಡ್ಡ ಮಗಳು ಹಿತ ಯಾವಾಗ್ಲೂ ಈ ಹಾಡೆ ಕೇಳ್ಬೇಕು ಅವಳು ಚಿಕ್ಕ ಹುಡುಗಿ ಆಗಿದ್ದಾಗ. ಕಾರ್ ಕಾರ್ ಹಾಕು, ಕಾರ್ ಕಾರ್ ಹಾಕು ಅಂತ. ಆಮೇಲೆ ನಿಮ್ಮ ಹತ್ರ ಕಲ್ತ್ಲು ಅವಳು, ತಾಯೇ ಅದೆಲ್ಲ ಕಲ್ತ್ಲು. ಕರಿಮಾಯಿಗೆ ಹಿಮ್ಮೇಳದಲ್ಲಿ ಇದ್ಲೋಳು, ನಿಮ್ ಜೊತೆ ಹಿಮ್ಮೇಳದಲ್ಲಿ ಬಂದು ಒಂದು ಸ್ಕೂಲ್ ರಜದ ಟೈಮಲ್ಲಿ ಅವಳು ಒಂದೂವರೆ ತಿಂಗಳು ಬಂದು ಕಲ್ತ್ಲು ಒಂದಷ್ಟು ಹಾಡುಗಳು. ಈಗಲೂ ತಾಯೇ ಹಾಡ್ತಾ ಇರ್ತಾಳು ಅವಳು, ಎಲ್ಲರು ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ ಒಳ್ಳೆ. ತಾಯೇ ಈಗ ನಿಮ್ಮ ಬಾಯಿಂದ ಕೇಳ್ಬೇಕು ನಾವು ಪ್ಲೀಸ್. ಪಾನಿಪುರಿ ತಿನ್ನೋದಕ್ಕಿಂತ ಮುಂಚೆ ಕೇಳ್ಬಿಟ್ಟು ಆಮೇಲೆ ಪಾನಿಪುರಿ ತಿನ್ನೋಣ. ಓಕೆ, ಕಾರ್ಕಾರ ಅನುಭವ ಬೇಡವಾ? ಕಾರ್ಕಾರ ಅನುಭವ ಬೇಕು. ಅದಾದ್ಮೇಲೆ ಇದು ಪುಟ್ಟದು ನಾಗತಿಹಳ್ಳಿಯವರು, ಮಾ ಇಷ್ಟು ದಿವಸ ನೀವು ನಮ್ಮ ಕೈಗೆ ಸಿಕ್ಕಿಲ್ಲ, ಬನ್ನಿ ಇದೊಂದು ಹಾಡಿದೆ ಅಂತ ಕರೆದ್ರು. ಒಂದು ಹಾಡು ಹಾಡಬೇಕು, ಮನು ಅವರು ಮಾಡಿದ್ದಾರೆ ಮನು ಸಂಗೀತ ಅದಕ್ಕೆ ಅಂದರು. ಸರಿ, ಹೋದೆ. ಎಷ್ಟು ಕನ್ಫ್ಯೂಷನ್ನಲ್ಲಿತ್ತು ಹಾಡು ನನಗೆ ಅಂತಂದರೆ, ಯಾವಾಗ ನೋಡೋರು ಬರೀ ಕಾರ್ಕಾರೇ ಬರೋದು, ಬಿಜಿಎಂ ಮುಗಿತಿದ್ದಂಗೆ ಕಾರ್ಕಾರ್, ಕಾರ್ಕಾರ ಹೇಳಿ ಮುಗಿಸ್ತಿದ್ದಂಗೆ ಬಿಜಿಎಂ, ಬಿಜಿಎಂ ಮತ್ತೆ ಕಾರ್ಕಾರ, ಮಧ್ಯದಲ್ಲೆಲ್ಲೋ ಒಂಚೂರು ಸಾಹಿತ್ಯ, ಮತ್ತೆ ಬಿಜಿಎಂ ಮತ್ತೆ ಕಾರ್ಕಾರ. ಯಾವಾಗ ಕಾರ್ಕಾರ ಹಾಡಬೇಕು ಸರ್ ಇದು? ಅಮ್ಮ ನೀವು ಅದು ಬರ್ತಿದ್ದೆ ನೋಡಿ ಹಂಗೆ ಹಾಡ್ತಾ ಇರಿ. ಇನ್ನಷ್ಟು ವಿಚಾರಗಳನ್ನ ಬಿ ಜಯಶ್ರೀ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿ ಜಯಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇವತ್ತು ನಮ್ಮ ಜೊತೆ ಸ್ಟುಡಿಯೋ ಇದ್ದಾರೆ ಬಿ ಜಯಶ್ರೀ ಅವರು, ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸೊ ಇದು ಎಷ್ಟು ತಲೆ ತಿಂತು ಆ ಕಾರ್ ಕಾರ್ ನನಗೆ ಅಂತಂದ್ರೆ, ನನಗೆ ಅಮೆರಿಕಾಗ ಹೋದಾಗ್ಲೇನೆ ಅದರ ಅರ್ಥ, ನಿಜವಾದ ಅರ್ಥ ಗೊತ್ತಾಗಿದ್ದಿತ್ತು. ಹೌದು, ಇಷ್ಟು ಕಾರ್ಗಳಿದೆ, ಕಾರ್ಗಳು ಎಲ್ಲಿ ಕಣ್ಣು ತಿರುಗಿಸಿದ ಕಡೆ ಎಲ್ಲ ಕಣ್ಣು ದೃಷ್ಟಿ ಹೋದ ದೂರಕ್ಕೆ, ಎಷ್ಟು ದೂರ ದೃಷ್ಟಿ ಹೋಗುತ್ತೋ ಅಷ್ಟು ದೂರಕ್ಕೂ ಬರೀ ಕಾರ್ಗಳೇ, ಮನೆಗಳಿಗಿಂತ ಬರೀ ಕಾರೇ ಅಲ್ಲಿ, ಜೀವನ ಬರೀ ಕಾರಲ್ಲೇ ಮಾಡ್ತಾರೇನೋ ಅವರು ಅಂತ ಬಹಳ ನಿಜ ಅವ್ರು ಬರೆದಿರೋದು ಅನ್ಸ್ಬಿಡ್ತು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇದು ಅಂತ ಅಂದ್ಬಿಟ್ಟು ಬಂದು ಹೇಳ್ದೆ, ಸರ್ ನಾನು ಅಮೆರಿಕಾಗ ಹೋದ್ಮೇಲೆ ನನಗೆ ಈ ಕಾರಿನ ಅನುಭವ ಆಗಿದ್ದು, ಹಾಡೋದು ಮುಂಚೆನೆ ಹೋಗಿದ್ದಿದ್ರು ಇಷ್ಟು ಚೆನ್ನಾಗಿ ಹಾಡಕ್ ಆಗ್ತಿರ್ಲಿಲ್ವೋ ಕನ್ಫ್ಯೂಷನ್ ಅಲ್ಲಿ. ಆ ಕಾರದು ಎಷ್ಟು ಕನ್ಫ್ಯೂಷನ್ ಇತ್ತು ಅಂತಂದ್ರೆ, ಆ ಕನ್ಫ್ಯೂಷನ್ ಅಲ್ಲೇ ಅಲರ್ಟ್ನೆಸ್ ಅನ್ನೋದನ್ನ ಕರ್ಕೊಂಡ್ಬಂದು ಅಲ್ಲಿ ಹಾಡಿದ್ದನ್ನ ನಿಜ ಹೇಳ್ಬೇಕು ಅಂದ್ರೆ ಹೆಂಗೆ ಅದೊಂದು ಚಲಕ್ ಸೊಂಟಕ್ ಬೆಲ್ಟ್ ಕಟ್ಟಿಕೊಂಡು ಫ್ರೀವೇನಲ್ಲಿ ಹಾಡಿಕೊಂಡು ಎಕ್ಸಿಟ್ ಅಲ್ಲಿ ಜಾರಿಕೊಳ್ತಾರೋ ತಾರಲ್ಲ ಕಾರ್ 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 ಎಲ್ ನೋಡಿ ಕಾರ್ 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 ಎಲ್ ನೋಡಿ ಕಾರ್ ಕಾರು ಕಾರ ನಾನು ಮನೋಮೂರ್ತಿಯವರ ಮನೋಮೂರ್ತಿಯವರ ಮನೋಮೂರ್ತಿ ಅವರ ಮೊದಲನೇ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿ ಹಿ ಗಾಟ್ ಸಖತ್ ಸ್ಟಾರ್ಡಮ್ ಬಂತು ಅವ್ರಿಗೂ ಕೂಡ. ಅಂದ್ರೆ ಹಿ ಬಿಕೇಮ್ ಎ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಆ ಪರ್ಟಿಕ್ಯುಲರ್ ಈ ಪರ್ಟಿಕ್ಯುಲರ್ ಸಾಂಗ್ ಅಷ್ಟು ಅದ್ಭುತವಾದಂತ. ಬಹಳಷ್ಟು ಜನಕ್ಕೆ ಒಳ್ಳೆ ಜೀವನ ಸಿಕ್ತು ಈ ಹಾಡಿಂದ ಅಂತ ಹೇಳ್ಬೋದು. ಇನ್ನಷ್ಟು ವಿಚಾರಗಳನ್ನ ಬಿ ಜಯಶ್ರೀ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿ ಜಯಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋಲಿದ್ದಾರೆ ಬಿ ಜಯಶ್ರೀ ಅವರು, ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸೊ ಈಗ ನಿಮ್ಮ ತಾಯಿ ಒಂದು ಹೇಳ್ಬಿಟ್ರೆ ಸಾವಿರದ ಶರಣವ ಕರಿ ಮಾಯಿತಾಯ ಶರಣವ ಕರಿ ಮಾಯಿತಾಯ ತಾ
ಮಾಡಿ ಹೂ ಹೂವಿನೊಳಗೊಂದು ಕೈಲಾಸ ವರಣ್ಯಾವು ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವು ಸಾವಿರದ ಶರಣು ಕರಿಮಾಯಿತಾಯೆ ಶರಣು ಶರಣಾರ್ಥಿ ನಾವಂತರ ಚಾರ್ಜ್ ಆಗ್ಬಿಟ್ಟಿದ್ವಿ ಫುಲ್ಲು ತಾಯಿಯ ತಾಯಿಯ ಆಶೀರ್ವಾದದಿಂದ ನಮಗೆ ನನಗೆ ಇನ್ನ ಚೆನ್ನಾಗಿ ನೆನಪಿದೆ ಕರಿಮಾಯಿ ನಾಟಕ ನೋಡಕ್ ಬಂದಿದ್ದೆ ಈ ಹಾಡು ಶುರುವಾಯಿತು ರೋಮಾಂಚನ ಒಂಥರ ಇಡೀ ಇಡೀ ಆಡಿಯನ್ಸ್ ಅಲ್ಲಿ ಇದ್ದವ್ರು ಎಲ್ರಿಗೂ ಫಸ್ಟ್ ಶೋನೇ ನೋಡಿದ್ ನಾನು ರೋಮಾಂಚನ ಆಗೋಯ್ತು ಆ ದೇವರಾಜು ಕತ್ತಿ ಹಿಡ್ಕೊಂಡು ಬರೋದು ಎಂಟು ದಿವಸದಲ್ಲಿ ರೆಡಿ ಆಗಿದೆ ಅಬ್ಬಬ್ಬಬ್ಬಾ ಎಂತ ನಾಟಕ ಜಸ್ಟ್ 8 ಡೇಸ್ 8 ದಿವಸದಲ್ಲಿ ಎಂಥ ಅದ್ಭುತವಾದ ನಾಟಕ ಅದು ಎಂಥ ಒಂದು ತಿರುವು ಅಂತೀರಿ ಸಂಗೀತ ನಾಟಕ ಅಕಾಡೆಮಿನವರು ಬಂದಿದ್ರು ಅವರಿಗೆ ಶೋ ಮಾಡಬೇಕು ಅಂತ ಒಂದು ಫೆಸ್ಟಿವಲ್ ಬೇರೆ ನಡೀತಾ ಇತ್ತು ಆ ಫೆಸ್ಟಿವಲ್ಗೆ ಅಂತ ನಮಗೆ ಡೇಟ್ ಕೊಟ್ಟಿದ್ದು ಟಕಾರ ಅಂತ ಆ ಡೇಟ್ ಬಂದ್ಬಿಡ್ತು ಇನ್ನಷ್ಟು ವಿಚಾರಗಳನ್ನ ಬಿ ಜೆ ಶ್ರೀ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿ ಜೈಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋ ಇದ್ದಾರೆ ಬಿ ಜೈಶ್ರೀ ಅವರು ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ ನಾವಿನ್ನೂ ಶುರುನೇ ಮಾಡಿರಲಿಲ್ಲ 8 ಡೇಸ್ ಅಲ್ಲಿ ಸತ್ಯಸಂತ ಎಜೆ ಸದಾಶಿವ ಅವರು ಎಲ್ಲ ದೇವರಾಜು ಎಲ್ಲರೂ ಒಂದು ದಿವಸದಲ್ಲಿ ನಾನು ಪ್ರತಿಭಾ ನಂದಕುಮಾರ್ ಪ್ರತಿಭಾ ವಿ ಆರ್ ಪ್ರತಿಭಾ ಅವಾಗಿನ್ನು ನಂದಾಗಿ ನಾವಿಬ್ಬರೂ ಕೂತು ರಾತ್ರಿ ನಾನು ಅವ್ರಿಗೆ ಕೇಳಿಕೊಂಡೆ ನಾನು ಎಲ್ಲ ಮಾರ್ಕ್ ಮಾಡಿದ್ದೀನಿ ದಯವಿಟ್ಟು ನೀವು ಅದನ್ನು ನನಗೆ ಚಾನಲೈಸ್ ಮಾಡಬೇಕು ಅದನ್ನು ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಇದೆ ಆ ಲಿಂಕ್ ಕೊಟ್ಕೊಂಡು ಬರಬೇಕು ನನಗೆ ಅಂಥೇಳಿ ಸೊ ಆಕೆ ಕೂತ್ಕೊಂಡು ನಾನು ಆಕೆ ಮನೆಯಲ್ಲಿ ಇಡೀ ರಾತ್ರಿ ಕೂತಿದ್ದೀವಿ ಇಡೀ ರಾತ್ರಿ ಸಂಜೆ 4 ಗಂಟೆಗೇನೋ ಕೂತವರು ಬೆಳಗ್ಗಿನ ಜಾವ 5 ಗಂಟೆಗೆ ಎದ್ದಿದ್ದೀವಿ ಇಬ್ರು ಹಬ್ಬ ಅಷ್ಟು ಸ್ಕ್ರಿಪ್ಟ್ ವರ್ಕ್ ಮಾಡಿ ಫಿನಿಶ್ ಮಾಡಿ ಫೇರ್ ಮಾಡಿ ನೆಕ್ಸ್ಟ್ ಡೇ ಅದನ್ನು ಟೈಪ್ ಮಾಡಿಸಿ ಶುರು ಮಾಡಿದ್ದು ಎಲ್ಲ ಶುರು ಮಾಡಿದ್ರೂ ನಾಟಕ ಶುರುವಾಗ್ತಾ ಇದ್ದಿದ್ದೆ ನಿಂಗೂ ಎಂಟ್ರಿಯಿಂದ ಶುರುವಾಗ್ತಾ ಇದ್ದಿದ್ದೆ ನಿಂಗೂ ಎಂಟ್ರಿಯಿಂದ ಏಜ ಸದಾಶಿವರು ಮತ್ತು ನಮ್ಮ ಸತ್ಯಸಂಧ ಯಾಕೋ ನಿನ್ನ ಥರದಲ್ಲಿ ಶುರುವಾಗ್ತಾ ಇಲ್ಲ ನಿಂದು ಟೇಕ್ ಆಫ್ ಭಾಳ ಜಾಸ್ತಿ ಇರುತ್ತೆ ಟೇಕ್ ಆಫ್ ಹೊರಡಬೇಕು ನಿಂದು ಆ ಟೇಕ್ ಆಫ್ ಆಗ್ತಾ ಇಲ್ಲ ನಾಟಕ ಅಂತ ಆದರು ಏನು ಮಾಡಲಿ ಅಂತ ಯೋಚನೆ ಮಾಡಿ ಮಾಡಿ ಕೊನೆಗೆ ಫಸ್ಟೇ ಕರಗ ಬಂದುಬಿಡಲಿ ಅಂತ ಅಂದ್ಬಿಟ್ಟು ಫಸ್ಟ್ ಕರಗ ಅಂತಂದೆ ಸೂತ್ರಧಾರ ಅವ್ರದ್ದಾಗಿ ನಾಟಕ ಹಾ ತಾಯಿ ಅಂತಿದ್ದಂಗೆ ತಾಯಿ ಬಂದ್ಬಿಡ್ಬೇಕು ಕರಗದ್ದು ಮೆರವಣಿಗೆ ಹಾಡು ಬರ್ದಿದ್ಯಾರು ಕಂಬಾರರು ಬರ್ದಿದ್ದು ಕಂಬಾರರು ಆದರೆ ಅವರು ಮಾಡಿದ್ದು ಚತುರ್ಶ್ರಾನಲ್ಲಿ ಅವರು ಹಾಡಿದ್ದು ನನಗೆ ಅರ್ಥವೇ ಆಗಲಿಲ್ಲ ರೆಕಾರ್ಡಿಂಗ್ನಲ್ಲಿ ಒಟ್ಟಲ್ಲಿ ನಾಟಕ ಶುರು ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ತ್ರಿಶ್ಯನಲ್ಲಿ ಒಡೆದೆ ನೋಡಿ ಎಲ್ಲ ಮಾಡಿ ಫುಲ್ಲು ರೆಡಿಯಾಗಿ ಬಿಡಿದ್ವಿ ರೆಡಿ ಆದ ತಕ್ಷಣ ಫಸ್ಟ್ ಹಾಫು ಇದರಲ್ಲೇ ಮೆರವಣಿಗೆಯಲ್ಲೇ ಬರಬೇಕು ತಾಯಿ ಇನ್ನಷ್ಟು ವಿಚಾರಗಳನ್ನ ಬಿ ಜೆ ಶ್ರೀ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿ ಜೈಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇವತ್ತು ನಮ್ಮ ಜೊತೆ ಸ್ಟುಡಿಯೋ ಇದ್ದಾರೆ ಬಿ ಜೈಶ್ರೀ ಅವರು ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ ನಿಂಗ ಸಂಕೇತ್ ಕಾಶಿ ಮಾಡ್ತಿದ್ದಲ್ಲ ಸಂಕೇತ್ ಅಲ್ಲ ಫಸ್ಟ್ ಸ್ಪಂದನೇ ಅವರು ಕಾಶಿ ಅವರೇ ಆಮೇಲೆ ಸಂಕೇತ್ ಹೌದು ಕಾಶಿ ಮಾಡಿದ್ದಲ್ಲ ಅದು ಕಾಶಿ ರವಿ ಅವಿನಾಶ್ ಅವಿನಾಶ್ ಅವರು ಎಲ್ಲ ಇಲ್ಲಿಂದನೇ ಅವಿನಾಶ್ ದೇವರಾಜು ಕಾಶಿ ಸತ್ಯಸಂಧ ಎಲ್ಲ ರಮೇಶ್ ಪಂಡಿತ ಹೌದು ನಂಗೆಲ್ಲ ಚೆನ್ನಾಗಿ ನೆನಪಿದೆ ನಾನು ನಾಟಕ ನೋಡಕ್ ಬಂದಿದ್ದೆ ನಾನು ಇದೆಲ್ಲ ಶುರುವಾಗಿ 3ನೇ ದಿವಸಕ್ಕೆ ಸಾಯಂಕಾಲ ನೆಕ್ಸ್ಟ್ ಡೇ ಎಲ್ಲೋ ಒಂದು ಕಡೆ ವೀಕ್ ಆಗ್ತದೆ ಯಾವ ಹಿಂದಿನ ದಿವಸ ನಾಟಕದಲ್ಲಿ ಇದಿತ್ತು ಉದ್ಭವ ನಾಟಕ ಅದರಲ್ಲೂ ಎಲೆಕ್ಷನ್ ಸೀನ್ ಬರೋದು ನಮ್ಮದ್ರಲ್ಲೂ ಎಲೆಕ್ಷನ್ ಸೀನ್ ಬರೋದು ಜನ ಅಲ್ಲಿ ಎಟ್ಸನ್ನವರು ನಾಟಕ ಅಲ್ಲಿ ಸಂತ ಕೆಳಗಡೆ ಹೋಗೋದು ಏನಾದರೂ ಮಾಡಬೇಕಲ್ಲ ಇದನ್ನ ಅಂತ ಆ ಎಲೆಕ್ಷನ್ ಸೀನ್ ಕಟ್ ಮಾಡಿ ಒಂದು ಪ್ಯಾರ ಪೂರ್ತಿ ಒಂದು ಪೇಜು ಪ್ಯಾರ ಅಲ್ಲ ಒಂದು ಪೇಜು ಶೀಟಲ್ಲಿ ಡೈಲಾಗ್ಗಳು ಬರೆದೆ ಸತ್ಯಸಂಧ ಅವ್ರಿಗೆ ಗೌಡಂದು ಡೈಲಾಗ್ ಅಲ್ಲಿ ತೆಗೆದು ಇಲ್ಲಿ ತೆಗೆದು ಇಲ್ಲಿ ತೆಗೆದು ಎಲ್ಲ ಹಾಕಿ ಡೈಲಾಗನ್ನು ಬರೆದು 5 ಗಂಟೆಗೆ ಸತ್ಯ ಅವರು ಸ್ಟೇಜ್ ಕಲಾಕ್ಷೇತ್ರಕ್ಕೆ ಬಂದಾಗ ಸತ್ಯ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನು
ಅಂತ. ಈ ಡೈಲಾಗ್ ಹೇಳಬೇಕಾಗತ್ತೆ ನೀವು. ಈಗ ಕೊಡ್ತಾ ಇದ್ದೀರಾ? ಮಕ್ಕ ನೋಡಿದ್ರು, ಯಾರು ನೀನಮ್ಮ? ನಾನ ಯಾವತ್ತು? ಇವತ್ತು. ಎಲ್ಲಿ ಎಲೆಕ್ಷನ್ ಸೀನ್ ಕಿತ್ತಾಕ್ತೀನಿ, ಈ ಸೀನ್ ಹಾಕ್ತೀನಿ, ಬುದ್ಧಿಗಿದ್ದು ಇದೆಯೇನ್ರಿ ನಿಮಗೆ? ಅಂದ್ಬಿಟ್ಟು ಕೊಡಿ ತಗೊಂಡು ಯಾರು ಮಾತಾಡಿಸ್ಬೇಡಿ ಅಂತ ಹೊರಟೋದ್ರು. ಆ ಸೀನು ಅವತ್ತಿನ ದಿವಸ ನಾಟಕದ ದಿವಸ ಕೊಟ್ಟಿದ್ದ ಸೀನ್ ಅದು. ಯಾವುದು ನಮಗೆ ವಯಸ್ಸಾಯ್ತಪ್ಪ, ನನ್ನ ಮೇಲಿಂತ ಹರ್ಲಿನ ಹರಿಸ್ಬಿಡೋ ಅನ್ನೋ ಒಂದು ಡೈಲಾಗ್ ಅದು. ದೊಡ್ಡದು ಸರಿಲೋಕೆ ಬರುತ್ತೆ, ಯಾಕೆಂದರೆ ಗೌಡ ಏನು ಅನ್ನೋದು ಗೊತ್ತಾಗಬೇಕಿತ್ತು ನನಗೆ. ಸೊ ಅದು ಬಂದ ತಕ್ಷಣ ಸತ್ಯ ಹಿಂಗ್ಸ್ ಅಂತ ಮೇಲೆ ಹೊರಟೋದ್ರು ಆ ಪಾತ್ರ. ಹೌದು. ಇನ್ನಷ್ಟು ವಿಚಾರಗಳನ್ನ ಬಿಜಯಶ್ರೀ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿಜಯಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇವತ್ತು ನಮ್ಮ ಜೊತೆ ಸ್ಟುಡಿಯೋ ಇದ್ದಾರೆ ಬಿ ಜಯಶ್ರೀ ಅವರು. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸೊ ಅದು ಬಂದ ತಕ್ಷಣ ಸತ್ಯ ಹಿಂಗ್ಸ್ ಅಂತ ಮೇಲೆ ಹೊರಟೋದ್ರ ಪಾತ್ರ. ಹೌದು, ಖುಷಿಯಾಗೋಯ್ತು. ಹೋಗಿ ಸತ್ಯನ ತಬ್ಕೊಂಡು, ಥ್ಯಾಂಕ್ ಯು ಸತ್ಯ, ತುಂಬ ಹೆಲ್ಪ್ ಮಾಡಿದಮ್ಮ ನನಗೆ ನೀನು. ಫ್ಯಾಂಟಾಸ್ಟಿಕ್. ಸೊ ಈ ಥರದ ನಾಟಕ ಕಂಬಾರರು ನಾಟಕ ನೋಡೋಕ್ಕೆ ಬರಲಿಲ್ಲಂತೆ. ಮಾನವ ಸಹ ಬಂದು ಫೋನ್ ಮಾಡ್ತಾರೆ, ಏನ್ರಿ ಕರಿಮಾಯಿ ನಾಟಕ ಭಾಳ ಚೆನ್ನಾಗಿ ಬಂತಂತೆ. ಹೌದು ಸರ್, ತುಂಬ ಚೆನ್ನಾಗಿ ಬಂತು, ನೀವು ಇರಲಿಲ್ಲ ನಾವು ಕರ್ ಹೇ ಎಂತಾದ್ರೆ ನೀವು ನಾನು ಎದುರುಗೋಬಿಟ್ಟು ಅವರು ಬಸ್ಸಲ್ಲಿ ನಾಟಕಕ್ಕೆ ಬರಲಿಲ್ಲಂತೆ. ನಾನು ಮಾನವ ಸರ್, ನಾನು ನನ್ನ ಪಾಠ ನಾನು ಯೂನಿವರ್ಸಿಟಿಗೆ ಹೋಗ್ತಾ ಇದ್ರೆ ಎಲ್ಲರೂ ಬೈದು ಬಿಡೋದ ನನ್ನ ಬಸ್ಸಲ್ಲಿ ಅಂತ ಒಳ್ಳೆ ನಾಟಕ ನೋಡೋಕ್ಕೆ ಬರಲಿಲ್ವಲ್ಲ ನೀನು ಅಂತ. ಮತ್ತೆ ಯಾವಾಗ ರೀ ಮಾಡ್ತೀರಿ? ಸೊ ಈ ಥರದ ಒಂದು ಇನ್ಸಿಡೆಂಟ್ ಅದರಲ್ಲಾಯ್ತು. ಆಮೇಲೆ ನಮ್ಮ ಇವರು ಮುಖ್ಯಮಂತ್ರಿ ಚಂದ್ರು ಘಾಶಿರಾಮ್ ಘಾಶಿರಾಮ್ ಅದರಲ್ಲೂ ಅಷ್ಟೇ, ಒಂದು ದಿನಕ್ಕೆ ರೆಡಿ ಆದರು. ಅವರು ಮಾಡಿದವ್ರು ಎಲ್ಲರಿಗೂ ಡಿಸ್ಲೊಕೇಟ್ ಆಗೋಬಿಡೋದು ಬಲಗೈ ಎಡಗೈ. ಅಯ್ಯೋ, ಅದು ಘಾಶಿರಾಮ್ನಲ್ಲಿ ಹಿಂಗೆ ನೂಕೋ ಟೈಮ್ನಲ್ಲಿ ಅವ್ನು ಹಿಂಗೆ ಬಿದ್ದ ತಕ್ಷಣ ನಮ್ಮ ಶಿವಾನಂದ ಮಾಮ ಹಿಂಗೆ ಡಿಸ್ಲೊಕೇಟ್ ಆಯಿತು. ಇನ್ನೊಬ್ಬ ನಾಗನಾಥನ ಕರ್ಕೊಂಬಂದೆ. ಅವರು ಇನ್ನ ತಕ್ಷಣ ಅದೇ ಜಾಗದಲ್ಲಿ ಅದೇ ದಿವಸ ನೆಕ್ಸ್ಟ್ ಡೇ ಅದೇ ಟೈಮ್ಗೆ ಈ ಇವ್ರನ್ನ ಶಿವರಾಮಯ್ಯ ಬಂದರು. ಶಿವರಾಮಯ್ಯನಿಗೂ ನಾಗನಾಥ್ ತಂದೆ ತೀರೋದ್ರು, ಶಿವರಾಮಯ್ಯ ಬಂದರು ಬಿ ಆರ್, ಅವ್ರಿಗೂ ಹಾಗೆ ಡಿಸ್ಲೊಕೇಟ್ ಆಗೋಯ್ತು. ಏನು ಮಾಡೋದು ಅಂತ ಮೂರೇ ದಿವಸ ಇದ್ದಿದ್ದು ಮೂರು ದಿವಸ ಇವ್ರು ಹಿಂಗಾದ್ರು. ನೆಕ್ಸ್ಟ್ ಡೇ ನಾಟಕ ಹೋಗಿ ಇವ್ರನ್ನ ಮುಖ್ಯಮಂತ್ರಿ ಚಂದ್ರನ್ನ ಕೇಳಿಕೊಂಡು, ಯಾವತ್ತಮ್ಮ ನಾಟಕ ಅಂದರು. ನಾಳೆನೇ ಸರ್. ನಾಳೆ ಬಂದು ಇವತ್ತು ಬರ್ತಿದ್ದೆ, ನೀವು ಮಾಡ್ತೀರಾ ಬನ್ನಿ ಅಂತ. ಅವ್ರ ಜೊತೆನಲ್ಲಿ ಬೆಳಿಗ್ಗೆ ಕೂತವಳು ಮಾರನೇ ಸರ್, ಬೆಳಿಗ್ಗೆ 4 ಗಂಟೆಗೆ ರಿಹರ್ಸಲ್ ಮುಗಿಸಿದ್ದೀನಿ. ಅಬ್ಬಾ, ಶೋ ಮಾಡಿದ್ರು. ಇನ್ನಷ್ಟು ವಿಚಾರಗಳನ್ನ ಬಿಜಯಶ್ರೀ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿಜಯಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇವತ್ತು ನಮ್ಮ ಜೊತೆ ಸ್ಟುಡಿಯೋ ಇದ್ದಾರೆ ಬಿ ಜಯಶ್ರೀ ಅವರು. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಈ ಕಡೆ ದಯಾನಂದ್ ವಿಂಗ್ ಅಲ್ಲಿ, ಆ ಕಡೆ ನಾಗನಾಥ್, ಇಬ್ರು ಸ್ಕ್ರಿಪ್ಟ್ ಓದೋದು, ಅವ್ರ ಡ್ರೆಸ್ ಕಾಸ್ಟ್ಯೂಮ್ ಹಾಕೋದೊಬ್ರು, ಕಳಿಸೋದೊಬ್ರು. ಹಿಂಗಾಗಿ ಎಷ್ಟು ಚೆನ್ನಾಗಿ ಮಾಡಿದ್ರು ನಾಟಕನ ಅಂತಂದ್ರೆ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಮಾಡಿಬಿಟ್ರು ನಾಟಕ. ಸೊ ಈ ಥರದ ಅನುಭವ ನನಗೆ ನಿಜವಾಗಿ ಭಾಳ ಹೆಮ್ಮೆ ಅನಿಸೋದೇನೆಂದರೆ, ಇಂಥ ಅದ್ಭುತವಾದ ಕಾಶಿರಾಮ್ ಕೊತ್ವಾಲ್ ನಾಟಕದಲ್ಲಿ ರಂಗಶಂಕರದ ಫೆಸ್ಟಿವಲ್ಗೆ ನನಗೆ ಒಂದು ಅವಕಾಶ ಕೊಟ್ಟರು ಅಮ್ಮ. ನಾನನ್ನು ಪಾತ್ರ ಮಾಡಿದ್ದೆ, ಭಾಳ ಖುಷಿ ಆಯ್ತು ನನಗೆ. ನಿಜವಾಗ್ಲೂ ಒಂಥರ ರೋಮಾಂಚನ ಆಯ್ತು, ಅದು ನಾವು ಹೇಳ್ಕೊಳಕ್ಕಾಗಲ್ಲ ಅದು. ಎನಿವೇ, ತುಂಬ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ವೆರಿ ಮಚ್ ನನಗೆ ಆ ಪಾತ್ರ ಕೊಟ್ಟಿದ್ದಕ್ಕೆ. ನೀವು ಬಂದ್ರಲ್ಲ ಆ ಟೈಮ್. ಆಮೇಲೆ ಬಿಜಯಶ್ರೀ ಅಂದ ತಕ್ಷಣ ಒಂದು ಲಿಸ್ಟ್ ಆಫ್ ಅವಾರ್ಡ್ಸ್ ಬರುತ್ತೆ ಅದನ್ನ ಹೇಳಿದ್ರೆ ದಯವಿಟ್ಟು ಹೇಳಿ, ನಿಮ್ಗೆ ಎಷ್ಟೊಂದು ಅವಾರ್ಡ್ಗಳು ಬಂದಿದೆ. ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಒಂದು ಬಂದಿದೆ, ಮತ್ತೆ ನಮ್ಮ ನಾಗಮಂಡಲ ಚಿತ್ರಕ್ಕೆ ಅವಾರ್ಡ್ ಬಂದಿದೆ, ಮತ್ತೆ ಅವರಿಂದನೇ ಕೇಳೋಣ. ನೀವೇ ಹೇಳಿ, ನನಗೆ ಅವೆಲ್ಲ ನಾನು ನೆನಪಲ್ಲಿ ಇಟ್ಕೊಳಕ್ ನನಗೊಂಥರ. ಪದ್ಮಶ್ರೀ ಅವಾರ್ಡ್ ಬಂದಿದೆ. ಸೊ ಪದ್ಮಶ್ರೀ ಜಯಶ್ರೀ ಅಮ್ಮ ಅವರು ಅಂತ ಕರೀಕೊ. ಇಲ್ಲ ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಡಾಕ್ಟ್ರು ಪದ್ಮಶ್ರೀ ಯಾವುದನ್ನು ಹಾಕ್ಕೊಳ್ಳಲ್ಲ, ಹಾಕೋ ಕೂಡ್ದು. ಅಲ್ಲ, ನಾವು
ಪ್ರೀತಿಯಿಂದ ಪದ್ಮಶ್ರೀ ಅಮ್ಮ ಅಂತ, ಪದ್ಮಶ್ರೀ ಜಯಶ್ರೀ ಅಮ್ಮ ಅಂತ ಕರಿಬಹುದು ಅಂದೆ. ಇನ್ನಷ್ಟು ವಿಚಾರಗಳನ್ನ ಬಿ ಜಯಶ್ರೀ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿ ಜಯಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇವತ್ತು ನಮ್ಮ ಜೊತೆ ಸ್ಟುಡಿಯೋ ಇದ್ದಾರೆ ಬಿ ಜಯಶ್ರೀ ಅವರು, ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಆಮೇಲೆ ಜಯಶ್ರೀ ಅಮ್ಮ ಅಂದ ತಕ್ಷಣ ಒಂದು ನಿಮ್ಮ ಒಂದು ಸ್ಟೈಲ್ ಇದೆಯಲ್ಲ, ಅದು ಬಹಳ ಅಟ್ರಾಕ್ಟಿವ್, ಲೈಕ್ ಕುತ್ತಿಗೆನಲ್ಲಿ ಆ ಒಂದು ಎಥ್ನಿಕ್ ಸ್ಟೈಲ್, ಎಥ್ನಿಕ್ ಆಗಿ ಒಂದು ಡ್ರೆಸ್ಸಿಂಗ್ ಸ್ಟೈಲ್. ನಾವು ಒಂದಷ್ಟೆಲ್ಲ ಟ್ರೈ ಮಾಡಿದ್ವಿ, ಒಂದಷ್ಟು ದಿವಸ ಜೈಶ್ರೀಮ್ ಅಂತಾರ ಅಂತ ಹೇಳಿಬಿಟ್ಟು ದೊಡ್ಡ ಕುಂಕುಮ ಇಟ್ಕೊಂಡು ಜೈಶ್ರೀ ತರ ಅಂತ ಅನ್ಕೋಬಾರ್ದು, ತರದ ಅಂತ ಅನ್ಕೊಂಡ್ರೆ ಕಾಟನ್ ಸೀರೆ ಉಟ್ಕೊಂಡು ಎಲ್ಲ ಸ್ವಲ್ಪ ಫಾಲೋ ಮಾಡೋಕೆ ಟ್ರೈ ಮಾಡಿದ್ವಿ. ಬಟ್ ಕಳೆ ಮತ್ತೆ ಅದು ಸರದ ಒಂದು ವಿಶೇಷತೆ ಏನಮ್ಮ, ನೆನಪುಗಳು ಬೇರೆ ಬೇರೆ ಕಾಸುಗಳು ಡಾಲರ್ಗಳು ಎಲ್ಲ ನಾನು ಹೋದ ಕಡೆ ಸುಮಾರು ಜನ ಕೊಟ್ಟಿದ್ದಾರೆ. ನನ್ನ ತಾಯಿ ಕರಿಮಣಿ ಇದೆ ಇದರಲ್ಲಿ, ಅಜ್ಜಿ ಹವಳ ಇದೆ, ನಮ್ಮ ಚಿಕ್ಕಜ್ಜಿದು ಬೆಳ್ಳಿದು ಪುಟ್ ಪುಟ್ಟದು ಗುಂಡುಗಳಿದ್ದಾವೆ. ಆಮೇಲೆ ಹಂಸ ಮೊಯ್ಲಿ ಅವರು ನನ್ನ ಹುಡ್ದಬ್ಬಕ್ಕೆ ಕೊಟ್ಟಂಥ ಅರಳಿಯಲೆ ಕೃಷ್ಣ ಇದೆ, ಆನಂದ್ ಕೊಟ್ಟಂಥ ಗಣಪತಿ ಇದೆ, ಹಿಂಗೆ ಕಂಪನಿದು ಒಂದು ಹಸಿರು ಕಲ್ಲಿದೆ. ನಾನು ಆಮೇಲೆ ಬೇರೆ ಕಡೆ ಹೋದಾಗ ಡೆಲ್ಲಿಗೆ ಹೋದಾಗ ಅದ್ರ ಗುರುತಿಗೆ ಅಂತ ತಗೊಂಡಿದ್ದೊಂದಿದೆ, ಒರಿಸ್ಸಾಗ ಹೋಗಿದ್ದೆ ಅದಕ್ಕೆ ಅಂತ ತಗೊಂಡಿಗೆ. ನೆನಪುಗಳ ಸರಮಾಲೆ ಅಂತ ಹೇಳ್ಬೋದು, ವೆರಿ ನೈಸ್. ನೆನಪುಗಳು ಸುಮ್ಮನೆ ಎತ್ತಿಡೋದಕ್ಕಿಂತ ಕುತ್ತಿಗೆ ಹಾಕ್ಬೋದು. ಅದು ಇಟ್ ಹಸ್ ಗಿವನ್ ಯು ಎ ಡಿಫ್ರೆಂಟ್ ಐಡೆಂಟಿಟಿ. ಬಿ ಜಯಶ್ರೀ ಅಂದ ತಕ್ಷಣ ಕಣ್ಣಿಗೆ ಬರೋದೇ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲು, ನಿಮ್ಮ ಸರ, ನಿಮ್ಮ ಕುಂಕುಮ, ನಿಮ್ಮ ನಿಮ್ಮ ಬಿಳಿ ಕೂದಲು, ನೀವು ನಗುವ ಶೈಲಿ, ಆಮೇಲೆ ನೀವು ಕಿವಿ ಕೇಳಿಸೋದೇ ನಿಮ್ಮ ಧ್ವನಿ, ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್, ಬಹಳ ಖುಷಿ ಆಗುತ್ತೆ. ಇನ್ನಷ್ಟು ವಿಚಾರಗಳನ್ನ ಬಿ ಜಯಶ್ರೀ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿ ಜಯಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇವತ್ತು ನಮ್ಮ ಜೊತೆ ಸ್ಟುಡಿಯೋ ಇದ್ದಾರೆ ಬಿ ಜಯಶ್ರೀ ಅವರು, ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಕರಿಮಣಿ ಸರ್ ಕರಿ ದಾರ ಕಟ್ಕೊಂಡು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ನನ್ನ ಮಗಳಿಗೊಂದು ತಾಯಿತ ಮಾಡಿಸಿದ್ರು, ಅದು ಬಿದ್ದು ಬಿದ್ದು ಹೋಗೋದು, ಅದಕ್ಕೆ ಅವಳಿಗೆ ಬಿದ್ದು ಹೋಗುತ್ತಲ್ಲ ನಾನು ಕಟ್ಕೊತೀನಿ. ಒಂದು ಕರಿ ದಾರಕ್ಕೆ ಅದು ತಾಯಿತನೂ ಒಂದು ಪಿನ್ ಹಾಕ್ಕೊಂಡೆ, ಆಮೇಲೆ ಬೀಗದ ಕೈ ಹಾಕ್ಕೊಂಡೆ, ಹಿಂಗೆ ಹಾಕ್ಕೊಂಡು ಹಾಕ್ಕೊಂಡು ಆಮೇಲೆ ಶಂಕರ ಒಂದು ಏಯ್ ನಾನೊಂದು ಕೊಡ್ತೀನಿ ಜೈಚು ಬೇಜಾರು ಮಾಡ್ಕೊಳಲ್ವಾ, ಏನೂ ಇಲ್ಲ ಬೇಜಾರು ಮಾಡಿ ಕೊಡು ಅಂದರೆ ಒಂದು ಶೂ ಕೊಟ್ಟ ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸರ್ತಿ ಮನೆಯವರು ಒಂದು ಕೀ ಬಂಚ್ ಕೊಟ್ರು, ಅದರಲ್ಲಿ ಶೂಗಳಿದ್ವು ಎರಡು ಪರಿಹಾರಕ್ಕವೆಲ್ಲ ಎಲ್ಲ. ಅದೇನೋ ಒಂದು ಪ್ರೀತಿ ಇದೆಯಲ್ಲ, ಅದು ಯು ಕೆನಾಟ್ ವ್ಯಾಲ್ಯೂ ದೋಸ್ ಅಳಿಯಕ್ಕಾಗೋದಿಲ್ಲ. ನೀವೇ ಅಷ್ಟೇ ಅಳಿಯಕ್ಕಾಗದೇ ಇರೋ ಅಷ್ಟು ಪ್ರೀತಿಯನ್ನು ತೋರಿಸಿ ಇಡೀ ವಾರ ನಮ್ಮ ಜೊತೆ ನೀವು ಕಳೆದಿದ್ದೀರಾ, ನಿಮಗೆ ಅನಂತ ಅನಂತ ಧನ್ಯವಾದಗಳು. ಸೋ ಹ್ಯಾಪಿ ನೀವು ನಮ್ಮ ಜೊತೆ ಒಂದು ವಾರ ಕಳೆದು ನಿಮ್ಮ ಇಡೀ ಜರ್ನಿಯನ್ನು ಸಂಕ್ಷಿಪ್ತವಾಗಿ, ಇನ್ನೂ ಬೇಕಾದಷ್ಟಿದೆ ಕಥೆಗಳು ನಿಮ್ಮದು ಕೇಳೋಕ್ಕೆ, ಆದರೆ ಈ ನಮ್ಮ ಕಾಲದ ಇತಿಮಿತಿಯಲ್ಲಿ ನಾವು ಭಾಳಷ್ಟು ತಿಳ್ಕೊಂಡ್ವಿ ನಿಮ್ಮ ಬಗ್ಗೆ. ತುಂಬ ತುಂಬ ಧನ್ಯವಾದಗಳು, ಪ್ರೀತಿಯಿಂದ ಕರೆದ್ರಿ, ಪ್ರೀತಿನ ಉಣಬಡಿಸಿದಿರಿ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಇವತ್ತು ಕೂಡ ನಾನು ಗೀತಾ ಮತ್ತು ಬಿ ಜಯಶ್ರೀ ಅವರು ಪಾನಿಪುರಿ ತಿನ್ನಕ್ಕೆ ಹೋಗ್ತೀವಿ. ನೀವು 92.7 ಬಿಗ್ ಎಫ್ಎಂ ಕೇಳ್ತಾ ಇದ್ರಿ, ನಾವು ಹೊರಡ್ತೀವಿ, ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಲೈಫ್